ಯೂತ್ ಕಾಂಗ್ರೆಸ್ನಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ರಾಜಾಜಿನಗರದಲ್ಲಿ ಚೊಂಬು ಹಾಗೆ ಸಿಲಿಂಡರ್ ಗಳನ್ನ ಹಿಡ್ಕೊಂಡು ಯುವ ಕಾಂಗ್ರೆಸ್ ವತಿಯಿಂದ ಈ ಒಂದು ಪ್ರೊಟೆಸ್ಟ್ ನಡೆಸಲಾಗ್ತಾ ಇದೆ. ಮತದಾನದ ದಿನ ಯುವ ಕಾಂಗ್ರೆಸ್ ವತಿಯಿಂದ ವಿನೂತನವಾಗಿ ಈ ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದ್ದಾರೆ. ಚೊಂಬು ಹಾಗೆ ಸಿಲಿಂಡರ್ ಅನ್ನ ಹಿಡ್ಕೊಂಡು ಈ ಒಂದು ಪ್ರತಿಭಟನೆಯನ್ನ ರಾಜಾಜಿನಗರದಲ್ಲಿ ನಡೆಸಲಾಗ್ತಾ ಇರುವಂತದ್ದು. ಚೊಂಬು ಹಾಗೆ ಸಿಲಿಂಡರ್ ಗಳನ್ನ ಹಿಡಿದುಕೊಂಡು ಈ ಒಂದು ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ ಯುವ ಕಾಂಗ್ರೆಸ್ ವತಿಯಿಂದ. ಬೆಂಗಳೂರಿನ ರಾಜಾಜಿನಗರದಲ್ಲಿ ತಲೆ ಮೇಲೆ ಸಿಲಿಂಡರ್ ಹೊತ್ತು ಈ ರೀತಿಯಾಗಿ ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದ್ದಾರೆ, ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಬೆಲೆ ಏರಿಕೆಯನ್ನ ಖಂಡಿಸಿ ಈ ಒಂದು ಮತದಾನದ ದಿನವೇ ಈ ಒಂದು ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದ್ದಾರೆ. ಬೆಲೆ ಏರಿಕೆ ಆಗ್ತಾ ಇದೆ, ಹಾಗೆ ವಿನೂತನವಾಗಿ ಕಾಂಗ್ರೆಸ್ ಈ ಒಂದು ಚೊಂಬು ಅಭಿಯಾನವನ್ನ ಸ್ಟಾರ್ಟ್ ಮಾಡ್ಕೊಂಡಿದೆ. ಅಂದ್ರೆ ದೇಶದಲ್ಲಿ ನಮ್ಗೆ ಚೊಂಬು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ದೇಶದ ಬಿಜೆಪಿ ಸರ್ಕಾರ ಅನ್ನುವಂತಹ ರೀತಿಯಲ್ಲಿ ಈ ಒಂದು ಪ್ರೊಟೆಸ್ಟ್ ಅನ್ನ ನಡೆಸಲಾಗ್ತಾ ಇರುವಂತದ್ದು. ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ, ಇವತ್ತು ಕೂಡ ಈ ಒಂದು ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ. ಕೇಂದ್ರ ಕೊಟ್ಟಿದ್ದು ಬರೀ ಚೊಂಬು ಅನ್ನುವಂಥ ಹೇಳಿಕೆಯನ್ನ ಹೇಳ್ತಾ ಈ ಒಂದು ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಯುವ ಕಾಂಗ್ರೆಸ್ ವತಿಯಿಂದ ಈ ರೀತಿಯಾಗಿ ವಿಭಿನ್ನವಾಗಿ ಒಂದು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇರುವಂಥದ್ದು. ಸಿಲಿಂಡರ್ ಅನ್ನ ಹಿಡಿದು ಹಾಗೆ ಗ್ರಾಜ್ಯುಯೇಷನ್ ಕೋಟ್ನ ಧರಿಸಿ ಒಬ್ಬ ವ್ಯಕ್ತಿ ಕೂಡ ಬಂದಿದ್ದಾರೆ ನಾವು ನೋಡ್ಬೋದು. ಅಂದ್ರೆ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇದೆ, ಅಥವಾ ಆ ಒಂದು ಉದ್ದೇಶದಿಂದ ಇರ್ಬೋದು. ಜೊತೆಗೆ ಚೊಂಬು ಕೊಟ್ಟಿದೆ ಕೇಂದ್ರ ಸರ್ಕಾರ ಅನ್ನುವಂಥ ಮಾತನ್ನ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು. ಅದೇ ಒಂದು ಅಭಿಯಾನದ ಮೂಲಕ ಕೂಡ ತೋರಿಸ್ತಾ ಇದ್ರು. ಜೊತೆಗೆ ಸಿಲಿಂಡರ್ ಬೆಲೆ ಏರಿಕೆ ಇರ್ಬೋದು, ಇವೆಲ್ಲವನ್ನ ಒಂದು ಸಾಂಕೇತಿಕವಾಗಿ ತೋರಿಸುವಂತ ಮೂಲಕ ಈ ಒಂದು ವಿಭಿನ್ನವಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಯೂತ್ ಕಾಂಗ್ರೆಸ್ ವತಿಯಿಂದ ಬೆಂಗಳೂರಿನ ರಾಜಾಜಿನಗರದಲ್ಲಿ. ಸಿಲಿಂಡರ್ ಸೂರಿಗೆ ಬರಮಾ.